ನಾವಾಡುವ ನುಡಿಯೇ ಕನ್ನಡ ನುಡಿ, ಚಿನ್ನದ ನುಡಿ, ಸಿರಿಗನ್ನಡ ನುಡಿ. ನಾವಿರುವ ತಾಣವೇ ಗಂಧ ಅಂದದ ಗುಡಿ. ಸಮುದಾಯ ಘಟಕದಿಂದ ಕರ್ನಾಟಕ ಸರ್ಕಾರ ವತಿಯಿಂದ ಈ ಕನ್ನಡ ತಾಯಿಗೆ ತಾವು ಸರಿಸಬೇಕು. ತಾಯಿ ಭೂಮಿ ಬಡ ಉರ್ವರ ಶಕ್ತಿ ಬಹಳ ಜಾಸ್ತಿ ಇದೆ. ಈ ಉರ್ವರ ಶಕ್ತಿಯನ್ನ ನಾವು ಅದನ್ನ ಅರಿವನ್ನ ನಾವು ಇನ್ನೂ ಪಡ್ಕೊಂಡಿಲ್ಲ. ಇದು ನೀವು ಈ ರೀತಿ ನಾವು ಈಗ ಮಾನ್ಸೂನ್ ಕಾಲ ಬಂದಾಗ ಈ ಗುದರಿ ಮಾಂಪ್ ಟಿಪ್ಪಿಗೆ ಹಾಕ್ಸ್ಕೊಂಡು ಸ್ವಲ್ಪ ಅದನ್ನ ಆಗಿದ್ದು ಇದು ಗಂಧದ ಬೀಜ ಆಗಲಿ, ಗಂಧದ ಬೀಜ ಇದು. ಇಷ್ಟು ಗಂಧದ ಬೀಜ ನಾವು ತಗೊಂಡಿದ್ದೀವಿ. ಇದು ಹೊಂದ ಬೀಜ ಆಗಲಿ, ಈ ಹೊಂದ ಬೀಜ ಆಗಲಿ, ಸೊಳ್ಳೆ ಬೀಜ ಆಗಲಿ, ಮತ್ತೆ ಇದು ಗಂಧದ ಬೀಜ ಆಗಲಿ. ಈ ಬೀಜ ಬೆತ್ತರೆ ಸ್ವಲ್ಪ ನಾವು ಹಳ್ಳ ಕೊಳ್ಳ ಅಕ್ಕ ಪಕ್ಕದಲ್ಲಿ, ಮತ್ತೆ ನಮ್ಮ ಈ ಕ್ಯಾಚ್ಮೆಂಟ್ ಏರಿಯಾದಲ್ಲಿ, ಈ ಮರಡಿ ಗುಡ್ಡ, ಈ ಕೇರಕಟ್ಟೆ ಅಂಗಳ ಪ್ರದೇಶದಲ್ಲಿ ಇಲ್ಲಿ ಒಂದು ಗೋಕುಂಟೆ ಇದೆ. ಈ ಬೀಜವನ್ನ ನಾವು ಈ ಬೀಜ ಬಿತ್ತರ ಮೂಲಕ ನೋಡಿ, ಇದು ಹುಂಡೆ ಇದೆ, ನಮ್ಮ ಅರ್ಥ ಹುಂಡೆ ಇದೆ. ಗ್ರಾಮ ಅರಣ್ಯ ಸಮಿತಿಯ ಅಧ್ಯಕ್ಷರು ಬಂದಿದ್ದಾರೆ, ಈ ನಮ್ಮ ಇದು ರಂಗನಾಥ ಸ್ವಾಮಿ ಟೆಂಪಲ್ ಅವರ, ಅವರು ಕೂಡ ಕಾರ್ಯಕರ್ತರು ಕೂಡ ಇಲ್ಲಿ ಬಂದಿದ್ದಾರೆ. ಸುಮಾರು 1000 ಜನ ಇಲ್ಲಿ ರಂಗಾಪುರ ಅರಣ್ಯ ಪ್ರದೇಶ ಚಿತ್ರದಲ್ಲಿ ನಶಿಸಿರುವ ಕಾರಿನಲ್ಲಿ ಬಂದು ಈ ಬೀಜ ಮತ್ತು ಹುಂಡೆ, ಇಷ್ಟು ನೋಡಿ ಹುಂಡೆ ಎಲ್ಲ ಇದನ್ನ ತಗೊಂಡು ಎಲ್ಲ ಇವತ್ತು ಮತ್ತು ಇವತ್ತಿಂದ ಪ್ರಾರಂಭವಾಗಿ 15 ದಿವಸದ ತನಕ ಮಾನ್ಸೂನ್ ಕಾಲದಲ್ಲಿ ಪಾಲ್ಗೊಂಡಿದ್ದು 1000 ಜನಗಳನ್ನ ಕರ್ಕೊಂಡ್ಬಂದು ಈ ಬೀಜನ ಸ್ಕೂಲ್ ಕಾಲೇಜ್ ಮಕ್ಕಳುಗಳನ್ನ, ನಾವು ಯೂನಿವರ್ಸಿಟಿ ಕಾಲೇಜ್ ಮಕ್ಕಳನ್ನ ಕರ್ಕೊಂಡ್ಬರ್ಬೇಕು. ತಮ್ಮ ಸ್ವಂತ ನಾವೇ ಒಂದು 10-20 ಜನ ಕರ್ಕೊಂಡ್ಬಂದ್ರೆ ಸಾಕಾಗತ್ತೆ. ಇದು ನಮ್ಮ ಹತ್ರ ಎಲ್ಲ 20 ರೀತಿಯಲ್ಲಿ ಜಾತಿಯ ಅಧಿಕಾರಿ ಅವ್ರು ನಗದು ಹೇಳಿದ್ದಾರೆ, 20 ಜಾತಿ ಎಲ್ಲ ನಮ್ಮ ಹತ್ರ ಬೀಜ ಇದೆ. ಆ ಬೀಜವನ್ನ ತಗೊಂಡು ಬಿತ್ತನೆ ಮಾಡಿ ಇನ್ನೂ 15 ಬಿತ್ತನೆ ಮಾಡಿದ್ರೆ 25,000 ಹುಂಡೆ ತಯಾರಿದೆ. ಹುಂಡೆ 25,000 ಹುಂಡೆ ತಯಾರಿದೆ. ಇಡೀ ತಾಲೂಕಿಗೆ 20,000 ಇದೆ. 10 ತಾಲೂಕಿಗೆ 2-3 ಲಕ್ಷ ತನಕ ನಾವು ಇದನ್ನ ಹುಂಡೆಗಳನ್ನ ಮತ್ತೆ ಬೀಜಗಳನ್ನ ನಾವು ಇದನ್ನ ರೋಪಣೆ ಮಾಡಿ ಈ ಕಾಡವನ್ನ ಅರಣ್ಯ ಸಂಪತ್ತುವನ್ನ ನಾವು ಸಮೃದ್ಧಿಗೊಳಿಸ್ತೀವಿ ಅಂತ ಹೇಳಿ ಬಹಳ ಕಟ್ಟುನಿಟ್ಟಾಗಿ ಪಟ್ಟು ಹಿಡಿದು ನಾವು ಪ್ರತಿಜ್ಞೆ ಮಾಡಿ. ನಮಗೆ 40-40 ಡಿಗ್ರಿ ಆಲ್ರೆಡಿ ಗೊತ್ತಾ ಇದೆ. ಇನ್ನು 2-3 ಡಿಗ್ರಿ ನಮ್ಮ ದೇಹದಲ್ಲಿರ್ತಕ್ಕಂತ 1 ಮೀಟರ್ ತನಕ, 1/2 ಮೀಟರ್ 1 ಮೀಟರ್ ಗೊತ್ತಿದ್ದೀವಿ. ನಮಗೆಲ್ಲ ಗೊತ್ತಿದೆ, ಕುಡಿಯೋ ನೀರಿಗೆ ಬಾಧೆ ಇದೆ. 6 ದಿನದ ಘೋಷಣೆ ನಡೆಸ್ತಾ ಇದೀವಿ ನಾವು. ಈ ಕಾರ್ಯಕ್ರಮಗಳ ಜೊತೆಗೆ ಏನು ಈ ಪರಿಸರದ ಮತ್ತು ಈ ಮರ ಗಿಡಗಳ ಅವಶ್ಯಕತೆ ಬಗ್ಗೆ ಈ ಒಂದು ಶಾಲಾ ಕಾಲೇಜು ಮಟ್ಟದಲ್ಲೇ ಅವರು ಮನಸ್ಸಿನ ಕಾರ್ಯಕ್ರಮಕ್ಕೆ ನಮ್ಮ ಪ್ರೇಮ್ ಸಾಹೇಬರು ಶ್ರೀಕಂಠ ಸಾಹೇಬ್ ಆಕ್ಚುಲಿ ಇಪ್ಪತ್ತರಿಂದ 30,000 ಸಸಿಗಳನ್ನ ಅಂದ್ರೆ ಬೀಜದ ಉಂಡೆ ಕಾರ್ಯಕ್ರಮವನ್ನು ಮಾಡೋಣ ಅಂತ ಹೇಳಿ ಎಲ್ಲ ರೈತರ ಜೊತೆಗೆ ರಂಗನಾಥ್ಪುರಕ್ಕೆ 100-200 ಜನ ಬಂದಿದ್ದೀವಿ. ಇವತ್ತು ರೈತರು ಕಡೆಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತೆ ಗ್ರಾಮ ಪಂಚಾಯತಿ ಸದಸ್ಯರುಗಳಿಗೆ ಎಲ್ಲ ಜಿಲ್ಲಾ ಪಂಚಾಯತಿ ಸದಸ್ಯರುಗಳಿಗೆ ಅಲ್ಲಿಗೆ ಮುಟ್ಟಬೇಕು. ಮತ್ತೆ ಜನಪ್ರತಿನಿಧಿಗಳ ಜೊತೆಯಲ್ಲಿ ಕಾರ್ಯಕ್ರಮವನ್ನು ಕೂಡ ಲಕ್ಷೋಪಲಕ್ಷ ಕೋಟ್ಯಾಂತರ ಈ ಪ್ರಮಾಣದಲ್ಲಿ ಇದನ್ನ ಬೀಜಗಳನ್ನು ಆ ಕೆರೆಕಟ್ಟೆ, ಕೆರೆ ಅಂಗಳ ಪ್ರದೇಶ, ಕ್ಯಾಚ್ಮೆಂಟ್ ಏರಿಯಾ ಮತ್ತೆ ಇದು ಹಳ್ಳ ಕುಳ್ಳ ಕಡೆಗಳಲ್ಲಿ ಬೆಳೆಸಬೇಕು, ಹೇಮಾಂಶ ಇರೋ ಕಡೆಗಳಲ್ಲಿ ಬೆಳೆಸಬೇಕು. ಈ ಬೀಜ ಹುಂಡೆ, ಈ ಬೀಜ ಹುಂಡೆವನ್ನ ಅವರು ಆ ಕೆರೆಕಟ್ಟೆ ಪ್ರದೇಶದಲ್ಲಿ ಇದನ್ನ ಎಲ್ಲ ಬಂದು ಇದನ್ನ ಈ ರೀತಿ ಅಗಿದು ಅಗಿದು ಇಲ್ಲಿ ಇದನ್ನ ಇವರು ಇದನ್ನ ಇದು ಈ ರೀತಿ ಬೆಳೆಸ್ಕೊಂಡು ಇದನ್ನ ಈ ಭೂಮಿಗೆ ದಬಾಯಿಸ್ಕೊಂಡ್ರೆ ಪಸರಿಸುವ ಒಂದು ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಇವತ್ತು ನಾವು ರಂಗನಾಥ ಸ್ವಾಮಿ ಮರಡಿ ರಂಗನಾಥ ಸ್ವಾಮಿ ಬೆಟ್ಟವನ್ನು ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ. ನಾವು ನೋಡ್ತಾ ಹೋಗ್ಬೋದು ಈ ಒಂದು ಪ್ರದೇಶ ಅತ್ಯಂತ ಬೋಳು ಪ್ರದೇಶ ಆಗಿದೆ. ಈ ಪ್ರದೇಶದಲ್ಲಿ ತಾವು ಈ ನಾಲಗಳನ್ನು ನೋಡ್ಬೋದು, ಮತ್ತೆ ಅಲ್ಲಿನ ಮೇಲೆ ಕುಂಟೆಗಳು ಹಳ್ಳಗಳನ್ನು ನೋಡ್ತಾ ಹೋಗ್ಬೋದು. ಇಲ್ಲಿ ನಾವು ಕೆಳಗಡೆ ಬಂದ್ರೆ ಇಲ್ಲಿ ಸಾಯಂಬಾಶರ್ ಕನ್ಸರ್ವೇಶನ್ ವರ್ಕ್ ಆಗಿದೆ. ಇಲ್ಲಿ ನಾಲ ಇದೆ, ಇಲ್ಲಿ
ನಮ್ಮ ಎಲ್ಲ ರೈತರು ಇವತ್ತು ಅಕ್ಕಪಕ್ಕದ ಗ್ರಾಮಸ್ಥರು ಮತ್ತೆ ಸಮುದಾಯ ಜನಗಳು ವಿದ್ಯಾರ್ಥಿಗಳು ಇವತ್ತು ಬಂದಿದ್ದಾರೆ, ಬಂದು ಇವತ್ತು ಬೀಜುಂಡೆ ಹಾಕ್ತಿದ್ದಾರೆ. ನಾವು ರಿಜ್ನಿಂದ ಪ್ರಾರಂಭ ಮಾಡಿಕೊಂಡು ಈ ಕೊಳ್ಳದ ಮೂಲಕ ಬಂದಿದೀವಿ ನೋಡಿ. ಇಲ್ಲಿ ನಮ್ಮ ಒಂದು ಗೋಕಟ್ಟೆ ಇದೆ, ಇಲ್ಲಿ ಈ ಗೋಕಟ್ಟೆನಲ್ಲಿ ನೀರು ಸಹ ನಿಂತಿದೆ. ಒಳ್ಳೆ ಮಳೆ ಬಂದು ಪ್ರಾರಂಭ ಆಗಿದೆ. ಎರಡೂ ಪಕ್ಕದಲ್ಲಿ ನಾಲಾದ ಎರಡೂ ಪಕ್ಕದಲ್ಲಿ ನಾವು ಬೀಜದ ಉಂಡೆಗಳನ್ನು ಹಾಕ್ತಾ ಇದೀವಿ. ಇವತ್ತು ಸುಮಾರು 14 ಜಾತಿಯ ಬೀಜಗಳನ್ನ ನಾವು ಉಂಡೆ ಕಟ್ಟಿ ತಯಾರು. ಯಾವ್ಯಾವ ಜಾತಿ? ಶ್ರೀಗಂಧ, ಬಿದಿರು, ಹಂಗೆ, ಆಲ, ಅರಳಿ, ಓಣಿ, ಬಸರಿ, ಹುಣಸೆ ಮತ್ತೆ ಇತರ ಸುಮಾರು ಜಾತಿಗಳ ಕಾಡು ಜಾತಿಯ ಸಸ್ಯಗಳನ್ನೇ ನಾವು ಆಯ್ಕೆ ಮಾಡ್ಕೊಂಡಿದೀವಿ. ಸಂಬ್ರ ಇರ್ಬೋದು ಮತ್ತೆ ಉದಯ ಇರ್ಬೋದು, ಇವೆಲ್ಲ ಜಾತಿಯ ಸಸ್ಯಗಳನ್ನು ನೋಡ್ಕೊಂಡಿದೀವಿ. ಈಗ ಒಂದು 4-5 ದಿವಸಗಳ ಹಿಂದೆ ಇದನ್ನ ಉಂಡೆಯನ್ನು ನಾವು ಕಟ್ಕೊಂಡಿದ್ವಿ. ಇದರಲ್ಲಿ ಮಣ್ಣು, ಸಗಣಿ ಗೊಬ್ಬರ, ಗಂಜಲ ಇವನ್ನೆಲ್ಲ ಹಾಕಿ ಒಂದು ಹದವಾಗಿ ನೀರನ್ನ ಸೇರಿಸಿ ಅದನ್ನ ಉಂಡೆಯನ್ನು ಕಟ್ಟಿ ಅದರೊಳಗಡೆಯಲ್ಲಿ ನಾವು ಬೀಜಗಳನ್ನು ಅರಣ್ಯ ಜಾತಿ ಬೀಜಗಳನ್ನು ಹಾಕಿ ಇದನ್ನು ನೆರಳಲ್ಲಿ 4-5 ದಿವಸ ಒಣಗಿಸ್ತೀವಿ. ಹಳ್ಳ ಕೊಳ್ಳ ಪಕ್ಕದಲ್ಲಿ ಮತ್ತೆ ಕೆರೆ ಗುಡ್ಡಗಳಲ್ಲಿ ಗುಡ್ಡ ಕೋಲ್ ಗುಡ್ಡ ಇರೋದ್ರಿಂದ ಇಲ್ಲಿ ನಾವು ಗುಡ್ಡೆ ಮಾಡ್ಕೊಂಡು ಮಾಡ್ಕೊಂಡು ಗುಂಡಿ ಹೊಡೆದು ಹಾಕಿಬಿಟ್ಟು ಗಂಗಾಪುರ ಮಡಿ ಮಾಡ್ತಾ ಇದ್ದೀನಿ. ಹಂಚಿನಲ್ಲಿ ಗಿಡ ಹಾಕಿದ್ರೆ ಬೀಜ ಹಾಕೋದ್ರಿಂದ ಗಿಡಗಳು ಕೂಡ ಚೆನ್ನಾಗಿ ಬರ್ತಾ ಇದೆ. ಇಲ್ಲಿ ನಾಲ ಬಣ್ಣಗಳು ಮತ್ತೆ ಕೋಕಟ್ಟ ಇರೋದ್ರಿಂದ ಏನಾಗ್ತಿದೆ, ಇದು ಇದು ಶೀತ ಇರೋದ್ರಿಂದ ಬೀಜ ಹಾಕೋದ್ರಿಂದ ಏನಾಗ್ತದೆ, ಬೀಜಗಳು ಹಾಳಾಗ್ತದೆ. ಹೆಚ್ಚಿನ ಪ್ರಮಾಣದಲ್ಲಿ ನಮಗೆ ಜಾಸ್ತಿ ಪರ್ಸೆಂಟೇಜಲ್ಲಿ ಸಸಿಗಳು ಜಾಸ್ತಿ ಆಗ್ತದೆ. ಅರಣ್ಯನೂ ಕೂಡ ಇಲ್ಲಿ ಅಭಿವೃದ್ಧಿ ಆಗ್ತದೆ, ಹೆಚ್ಚಿನ ಪ್ರಮಾಣ ಸಸಿಗಳು ಕೂಡ ಬರ್ತಾ ಇದ್ದಾವೆ. ಹಾಗಾಗಿ ನಾಲ ಇದು ಮರಡಿಗುಡ್ಡ ರಂಗಸ್ವಾಮಿ ದೇವಸ್ಥಾನ, ರಂಗಸ್ವಾಮಿ ರಿಸರ್ವ್ ಫಾರೆಸ್ಟ್. ಇದು 1500 ಹೆಕ್ಟೇರ್ ಏರಿಯಾ. ಇದು ಈ ವಾಟರ್ ಶೆಡ್, ಮೈಕ್ರೋ ವಾಟರ್ ಶೆಡ್ ಕ್ಯಾಚ್ಮೆಂಟ್ ಏರಿಯಾ. ಇದು ಮರಡಿಗುಡ್ಡ ಅಲ್ಲಿಂದ ಇಲ್ಲಿ ತನಕ ಸುಮಾರು 1 ತನಕ ಇದು ಕ್ಯಾಚ್ಮೆಂಟ್ ಏರಿಯಾ. ಇಲ್ಲಿ ಇವತ್ತು ಈ ಗ್ರಾಮದಿಂದ, ರಂಗಾಪುರ ಗ್ರಾಮದಿಂದ 100 ಜನ ಬಂದು ಈ ಹಳ್ಳ ಕೊಳ್ಳ ಅಕ್ಕಪಕ್ಕದಲ್ಲಿ ಈ ಬೀಜ ಹುಂಡುಗಳನ್ನ ಸ್ವಲ್ಪ ರೋಪಣೆ ಮಾಡಿದರೆ ಇಲ್ಲಿ ತೇವಾಂಶ, ಈಗ ಮಳೆ ಬರ್ತಾ ಇದೆ, ಮಳೆ ಬರೋಕ್ಕಿಂತ ಒಂದು ವಾರ ಹಿಂದೆ ಇಲ್ಲಿ ತೇವಾಂಶ ಇರೋದ್ರಿಂದ ಈ ಬೀಜ, ಈ ಹುಂಡಿನಲ್ಲಿರ್ತಕ್ಕಂಥ ಬೀಜ ಇದು ಎಲ್ಲ ಚಿಗುರ್ತು ಬರ್ತದೆ. ಇದನ್ನ ಕಾಡು ಪ್ರಾಣಿಯಾಗಲಿ, ಪ್ರಾಣಿ ಪಕ್ಷಿಯಾಗಲಿ, ಇದನ್ನ ಇಲ್ಲಿ ಅಡುಗೆವಾಗಲಿ ಇದನ್ನ ಯಾವ ತಿನ್ನುವುದಿಲ್ಲ. ಇನ್ಸೆಕ್ಟ್ ಮತ್ತು ಇರುವೆಗಳು ಯಾವ ತಿನ್ನಲ್ಲ. ಮತ್ತೆ ಈ ಹುಂಡೆಗಳನ್ನು ನಾವು ಇಲ್ಲಿ ಇಟ್ಕೊಂಡು ಒಂದು ಇಷ್ಟಿನಲ್ಲಿ ಹಾಕಿ ಎಂತ ಮಾಡ್ತೀವಿ. ಇದು ಇಲ್ಲಿ ಹುಂಡೆ, ಇಲ್ಲಿ ಗೊಬ್ಬರ, ರಸಗೊಬ್ಬರ ಮತ್ತೆ ಇದ್ರೆ ಎಲ್ಲ ಸಗಣಿ ಗಂಜಲ ಇರುವುದರಿಂದ ಇದು ಪ್ರಾಣಿ ಪಕ್ಷಿ ಯಾವ ತಿನ್ನಲ್ಲ. ಈ ಬೀಜ ಇಲ್ಲಿ ಬಹಳ ಸಂರಕ್ಷಣೆ ಆಗುತ್ತೆ. ಇಲ್ಲಿ ಹುಂಡಿಗೆ ಹಾಕಿ ಇಟ್ಟಿದ್ರೆ 15 ದಿವಸದಲ್ಲಿ ಇದೆಲ್ಲ ಚಿಗುರ್ತು ಬರ್ತದೆ ತೇವಾಂಶ ಇದರಿಂದ. ಈ ರೀತಿ ಇಲ್ಲಿ 100,000 ಹಾಕ್ತಾ ಇದೀವಿ ಹುಂಡೆ. ಇದರಲ್ಲಿ 100 ಕೂಡ ನಮಗೆ ಈಗ ಆಲ, ಅರಳಿ, ಗೋಡಿ, ಬಸಿ ಬಂದ್ರೆ ಕಾಡು ಉತ್ಪತ್ತಿ ಅಂತ ಹೇಳಿ ಪಕ್ಕದಲ್ಲಿ ಗೋಪುಂಡೆ ಇದೆ. ಈ ಕಾಡು ಅಭಿವೃದ್ಧಿ ಆಗುದರಿಂದ ಈ ಮರ ಗಿಡ ಎಲ್ಲ ಇಲ್ಲಿ ಅಭಿವೃದ್ಧಿ ಆಗುದರಿಂದ ಏನಾಗುತ್ತೆ, ಈ ಮಣ್ಣು ಸಂರಕ್ಷಣೆಯೂ ಸಹ ಆಗತ್ತೆ, ಮತ್ತೆ ಮಳೆ ನೀರು ಕೂಡ ಇಲ್ಲಿ ತಡೆಯುತ್ತಿದೆ, ಮತ್ತೆ ಈ ಹಳ್ಳ ಕೊಳ್ಳ ಶಾಶ್ವತವಾಗಿ ನಡೆಯುತ್ತಿದೆ, ಮತ್ತೆ ಪಕ್ಕದಲ್ಲಿರ್ತಕ್ಕಂಥ ಈ ಕಟ್ಟೆ ಕೂಡ ಶಾಶ್ವತವಾಗಿ ನೀರನ್ನು ಕೂಡ ನೀರು ಅಂಶ ಇಲ್ಲಿ ಯಾವಾಗಲೂ ಪ್ರತಿಯೊಂದು ಇಡೀ ಬರ್ಸ ಇದು ಇಲ್ಲಿ ಇರುತ್ತದೆ. ದನ ಆಡುಕುರಿಗಳಿಗೆ ಮೇಯಿಸಲಿಕ್ಕೆ ಹುಲ್ಲುಗಾವಲು ಸಹ ಸಿಗುತ್ತೆ, ಹುಲ್ಲು ಸಿಗುತ್ತೆ, ಮೇವು ಸಿಗುತ್ತೆ, ದನಗಳಿಗೆ ಮೇವು ಸಿಗುತ್ತೆ, ಜನಗಳಿಗೆ ಕುಡಿಯುವ ನೀರು ಸಿಗುತ್ತೆ, ಕುಡಿಯುವ ನೀರು ಮತ್ತು ಈ ನೀರಿನಿಂದ ನೀರಾವರಿ ಮಾಡಬಹುದು, ಕುಡಿಯಬಹುದು, ಬಟ್ಟೆಗಳನ್ನು ಕೂಡ ನಾವು ಇದನ್ನ ತೊಳೆಯಬಹುದು ಅಂತ ಹೇಳಿ ನಮಗೆ ನೀರು ಬಹಳ ಇದು ಇದರಿಂದ ಬೀಜ ಹುಟ್ಟಿ ಮಾಡೋದ್ರಿಂದ ಈ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಸ್ವಸಹಾಯಕ ಸಂಘದ ಸದಸ್ಯರೆಲ್ಲ ಸೇರಿ, ಗ್ರಾಮ ಪಂಚಾಯತ್ ಸದಸ್ಯರೆಲ್ಲ ಸೇರಿ ಬೀಜ ಬಿತ್ತನೆ ಉಂಡೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಎಲ್ಲರೂ ಸಹ ಬೀಜ ಉಂಡೆ ಬಿತ್ತ ಕಾರ್ಯಕ್ರಮದಲ್ಲಿ 10 ಜಾತಿ ವಿವಿಧ ಜಾತಿಯ ಕೆಳಗಡೆ ಕಟ್ಟೆವರೆಗೂ ಜಾಗ ಇದೆ. ಮೇಲ್ಮೇಲೆ ಅಂತವಾಗಿ ಗಲ್ಲಿ ಚೆಕ್ಸೆಲ್ಲ ಇದೆ. ಅಲ್ಲೆಲ್ಲ ಇದು ಬಾಲ್ ಶೋ ಹೆಂಗ್ ಮಾಡೋದ್ರಿಂದ ತೇವಾಂಶನು ಜಾಸ್ತಿ ಹಿಡಿಯುತ್ತೆ ಇದ್ರೊಳಗೆ. ಮಣ್ಣೆಲ್ಲ
ಇಲಾಖೆ ಹಾಗೂ ನಮ್ಮ ಒಂದು ಹೋಸ್ಟ್ ಪದಾಧಿಕಾರಿಗಳು ಸಹ ಈ ಕಾರ್ಯಕ್ರಮದಲ್ಲಿ ಕೈಗೊಂಡು ಪಾಲ್ಗೊಂಡಿದ್ದೀವಿ. ನಮಗೆ ಸಹಕಾರಿ ಹಾಗೂ ನಮಗೆ ಮಾರ್ಗದರ್ಶನ ನೀಡಿರ್ತಕ್ಕಂಥ ಅರಣ್ಯ ಇಲಾಖೆಯ ಪ್ರತಿಭೆ ಪಡೆದುಕೊಳ್ಳುವುದು ಹಾಗೂ ಈ ಗುಡ್ಡಗಡ ಪ್ರದೇಶದಲ್ಲಿ ಮಣ್ಣಿನ ಒಂದು ಸವಕಳಿ ಏನಾಗ್ತಾ ಇದೆ ಇದನ್ನ ತಡಿಬಹುದು ಹಾಗೂ ಮಳೆ ಹೆಚ್ಚಿನದಾಗಿ ಈ ಪ್ರದೇಶದಲ್ಲಿ ಬರುತ್ತದೆ ಹಾಗೂ ಏನಾಗುತ್ತೆ ಇಲ್ಲಿ ನೀರಿನ ಒಂದು ಸೆಲೆ ಏನಿದೆ ನೀರಿನ ಒಂದು ಸೆಲೆ ಒಂದು ಅಭಿವೃದ್ಧಿ ಆಗ್ತದೆ ಹಾಗೂ ನೀರನ್ನು ಉಪಯೋಗಿಸ್ಕೊಂಡು ನಮ್ಮ ಕಾಡು ಹೆಚ್ಚಿನ ಒಂದು ಕಾಡು ಹೆಚ್ಚಿನ ಒಂದು ರೀತಿಯಲ್ಲಿ ಬೆಳೆಯುತ್ತದೆ. ಗಿಡಗಳು ನೇರವಾಗಿ ಬೆಳೆದವು. ನಾನು ಯೋಚಿಸಿ ಮಾರ್ಗೊಂಡಲ್ಲಿ ಯೋಚಿಸಿ ಅಧ್ಯಕ್ಷ ಶಿವತಲ್ಲಪ್ಪು ನನ್ನ ಹೆಸರು ಅಂತೇಳಿ ಈ ಉಂಡೆ ಬೀಜ ಬಿತ್ತನೆ ಕಾರ್ಯಕ್ರಮ ಈ ಒಂದು ಸರ್ಕಾರದ ಅಧಿಕಾರಿಗಳು ಇಲಾಖಾ ಅಧಿಕಾರಿಗಳು ಅರಣ್ಯ ಇಲಾಖಾ ಅಧಿಕಾರಿಗಳು ಸಗಣಿ ಗಂಜೆಲ್ಲ ಸಾವಯವ ಗೊಬ್ಬರ ಎಲ್ಲ ಒಳಗೊಂಡಂತೆ ಮಿಕ್ಸ್ ಮಾಡಿ ಬೀಜಗಳನ್ನು ಇದು ಒಳಗಡೆ ಇಟ್ಟಿದ್ದಾರೆ. ಇವು ಭೂಮಿನಲ್ಲಿ ಹಾಕಿದರೆ ತೇವಾಂಶ ಉಪಯೋಗಿಸ್ಕೊಂಡು ಭಾಳ ಬೇಗ ಬೇರು ಬಿಟ್ಕೊಂಡು ಒಳ್ಳೆಯ ಅಂಶವನ್ನು ಕತೆ ಹಿಡಿದು ಈ ಒಂದು ಗಿಡಮರಗಳು ಉತ್ತಮವಾದ ಅಂತರ್ಜಲವನ್ನು ಕಾಪಾಡಿಕೊಂಡು ಬರ್ತವೆ. ಮತ್ತು ಗಿಡ ಮತ್ತು ಕುರಿ ಮೇಕೆ ಹಾಡು ಮತ್ತು ದನಗಳಿಗೆ ಒಳ್ಳೆಯ ಮೇವು ಆಗುತ್ತೆ. ಈ ರೀತಿ ಮಾಡೋದ್ರಿಂದ ಬೆಳೆ ಬೆಳೆ ಅಂತರ್ಜಲ ಹೆಚ್ಚು ಮತ್ತು ದನಕರುಗಳಿಗೆ ಒಳ್ಳೆಯ ಉತ್ತಮವಾದ ಆಹಾರವಾಗಿರುತ್ತೆ. ಹೋಗ್ತಾ ಇರೋದು ಇದು ಇದು ಬರಡು ಪ್ರದೇಶ. ಇದು ಇಲ್ಲಿ ಬೀಜ ಬಿತ್ತನೆ ಮಾಡೋದ್ರಿಂದ ಉತ್ತಮವಾದ ಗಿಡಗಳು ಬರ್ತವೆ ಮತ್ತು ಮಣ್ಣಿನ ಬರಕಲನ್ನ ತಡೆಯುತ್ತೆ. ಹಾಗೆ ದನ ಕರುಗಳಿಗೆ ಮೇವನು ಸಹ ಆಗುತ್ತೆ ಮತ್ತು ನೀರಿನ ಅಂಶನೂ ಸಹ ಹೆಚ್ಚಾಗುತ್ತೆ. ಈ ರೀತಿ ಮಾಡೋದ್ರಿಂದ ಮಳೆಯೂ ಸಹ ಆಕರ್ಷಣೀಯವಾಗಿ ಮಳೆ ಬೇವಿನ ಬೀಜ ಮಗೆ ಬೀಜ ಶ್ರೀಗಂಧ ಮೊನ್ನೆ ಇವನ್ನ ಮಾಡಿರೋ ಉಂಡೆಯನ್ನು ಹಾಕಿ ನಾನು ಅರಣ್ಯ ಬೆಳೆಸೋಕ್ಕೋಸ್ಕರ ಆಗ್ತಾ ಇದೆ. ಅದಕ್ಕೆ ಪರಿಸರ ಒಂದು ಚೆನ್ನಾಗಿರುತ್ತೆ, ಆಮೇಲೆ ಹನ್ನೊಂದು ಭಕ್ತಾದಿಗಳಿಗೂ ಇದಾಗುತ್ತೆ, ಆಮೇಲೆ ಮಳೆ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಮತ್ತು ಹಾಕಕ್ಕೆ ಬೀ ಕೃಷ್ಣ ಕರಾಮ